ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್, ಕನ್ಸಲ್ಟೆಂಟ್ ಪಿಡಿಯಾಟ್ರಿಕ್ ನ್ಯೂರಾಲಜಿಸ್ಟ್, ಅಂದರೆ ಮಕ್ಕಳ ನರತಜ್ಞ. ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡ್ತೇನೆ. ಈ ದಿನ ನಾನು ಪಿಡಿಯಾಟ್ರಿಕ್ ನ್ಯೂರಾಲಜಿ, ಅಂದರೆ ಮಕ್ಕಳ ನರರೋಗಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುತ್ತೇನೆ. ಮಕ್ಕಳಲ್ಲಿ ನರರೋಗ ಅಂದರೆ ಇದು ಮೆದುಳಿನ ತೊಂದರೆ ಇರ್ಬೋದು, ಅಥವಾ ಬೆನ್ನು ಹುರಿಯೋದು, ಮಾಂಸಖಂಡಗಳದು ಅಥವಾ ನರಗಳ ತೊಂದರೆಗಳು ಇರ್ಬೋದು. ಇದಲ್ಲದೆ ಅತಿ ಶೀಘ್ರವಾಗಿ ಹುಟ್ಟಿರೋ ಮಕ್ಕಳು, ಅಂದರೆ ಪ್ರಿಮೆಚ್ಯೂರ್ ಅಥವಾ ಅವಧಿಪೂರ್ಣವಾಗಿ ಹುಟ್ಟಿರೋ ಮಕ್ಕಳಿನ ಬಗ್ಗೆ ಸಹ ನಾವು ಸಹಾಯ ಮಾಡುತ್ತೇವೆ. ಅವರ ಬೆಳವಣಿಗೆಯಲ್ಲಿ ನಿಧಾನ ಇರಬಹುದು, ಅಥವಾ ಅವರು ಹುಟ್ಟಿದಾಗ ಉಸಿರಾಟಕ್ಕೆ ತೊಂದರೆ ಆಗಿ ಮೆದುಳಿನ ಮೇಲೆ ಪ್ರಮಾಣ ಬೀರಿರಬಹುದು. ಇಂಥ ಮಕ್ಕಳಿಗೆಲ್ಲ ಸಹಾಯ ಮಾಡೋದಕ್ಕೋಸ್ಕರ ನಿಮಗೆ ಪಿಡಿಯಾಟ್ರಿಕ್ ನ್ಯೂರಾಲಜಿಸ್ಟಿನ ಸಹಾಯತೆ ಬೇಕಾಗುತ್ತೆ. ಪಿಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಅಂದರೆ ಮಕ್ಕಳ ತಜ್ಞರಾಗಿ ನಂತರ ನರಗಳ ರೋಗಗಳ ಬಗ್ಗೆ ನಾವು ಅಧಿಕವಾಗಿ ಆ ಟ್ರೈನಿಂಗನ್ನು ಪಡೆದಿರ್ತೇವೆ. ಇದರ ಉದ್ದೇಶ ಏನಂದರೆ, ನಮ್ಮ ಜೊತೆ ಕೆಲಸ ಮಾಡುವಂಥ ಫಿಸಿಯೋಥೆರಪಿಸ್ಟ್ ಇರ್ಬೋದು, ಸ್ಪೀಚ್ ಥೆರಪಿಸ್ಟ್ ಇರ್ಬೋದು, ಸೈಕಾಲಜಿಸ್ಟ್ ಇರ್ಬೋದು, ಇವರೆಲ್ಲರೂ ಜೊತೆಗೆ ಕೂಡಿ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು. ಮತ್ತು ಈ ನರರೋಗಗಳನ್ನು ಮೊದಲಿಂದಲೇ ಪರಿಹಾರ ಮಾಡಿದರೆ ಅವರಿಗೆ ಭವಿಷ್ಯನೂ ಚೆನ್ನಾಗಿರುತ್ತೆ. ಇದರಿಂದ ತಂದೆ ತಾಯಿಗಳು ಮತ್ತು ಮನೆಯಲ್ಲವರು ಎಲ್ಲರಿಗೂ ಆಗುವ ನೋವುಗಳನ್ನು ನಾವು ಕಡಿಮೆ ಮಾಡ್ಬೋದು ಅಥವಾ ಸಂಪೂರ್ಣವಾಗಿ ಪರಿಹಾರ ಮಾಡ್ಬೋದು. ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲಲ್ಲಿ ನಾವು ಮಕ್ಕಳ ನರರೋಗಗಳ ಬಗ್ಗೆ ಒಂದು ಡಿಪಾರ್ಟ್ಮೆಂಟನ್ನೇ ಮಾಡಿದ್ದೀವಿ. ಇಲ್ಲಿ ನಿಮ್ಮ ಮಕ್ಕಳಿಗೆ ಫಿಟ್ಸ್ ಕಾಯಿಲೆ ಇರ್ಬೋದು, ಬೆಳವಣಿಗೆ ನಿಧಾನ ಇರ್ಬೋದು, ಹೈಪರ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಅಂದರೆ ಇಂಗ್ಲೀಷ್ನಲ್ಲಿ ADHD, ಆಟಿಸಮ್, ಓದೋದ್ರಲ್ಲಿ ಕಲಿಕೆಯಲ್ಲಿ ಕಷ್ಟ ಇರ್ಬೋದು, ಇಂಥ ತೊಂದರೆಗಳು ಏನೇ ಇದ್ದರೂ ಆ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ನಮ್ಮ ವಿಭಾಗದಲ್ಲಿ ಫಿಸಿಯೋಥೆರಪಿಸ್ಟು, ಮಾತು ಹೇಳ್ಕೊಡೋಕ್ಕೆ ಸ್ಪೀಚ್ ಥೆರಪಿಸ್ಟು, ಅವರ ವರ್ತನೆಯನ್ನು ಬದಲಾಯಿಸೋದಕ್ಕೆ ಸೈಕಾಲಜಿಸ್ಟು, ಬಿಹೇವಿಯರಲ್ ಥೆರಪಿಸ್ಟ್, ಇಂಥ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ. ಇದಲ್ಲದೆ ಕೆಲವು ಸತಿ ಮಕ್ಕಳಿಗೆ ನ್ಯೂರೋಸರ್ಜರಿ, ಅಂದರೆ ಮೆದುಳಿನ ಮೇಲೆ ಆಪರೇಷನ್ ಮಾಡಬೇಕಾದ್ರೆ ಅದಕ್ಕೆ ನ್ಯೂರೋಸರ್ಜನ್ ಇರ್ಬೋದು, ಮಕ್ಕಳ ಕಾಯಿಲೆಗಳಿಗೆ ಪಿಡಿಯಾಟ್ರಿಷಿಯನ್ ಇರ್ಬೋದು, ಮಕ್ಕಳ ತಜ್ಞರು ಎಲ್ಲರೂ ಇಲ್ಲಿದ್ದಾರೆ. ಇದರ ಉದ್ದೇಶ ಏನಂದರೆ, ಯಾವುದೇ ಮಗುಗೆ ಒಂದು ಸಹಾಯ ಬೇಕಿದ್ದರೂ ಇವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಒಂದು ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದು, ಮತ್ತು ತೊಂದರೆಗಳನ್ನು ಒಟ್ಟಿಗೆ ಕೆಲಸ ಮಾಡಿ ಪರಿಹಾರ ಮಾಡಬಹುದು ಅಂದು ನಮ್ಮ ಉದ್ದೇಶ. ನಿಮಗೆ ಏನೇ ವಿಚಾರ, ನಿಮ್ಮ ಮಕ್ಕಳಲ್ಲಿ ಅಥವಾ ನಿಮಗೆ ಗೊತ್ತಿರೋರ ಮಕ್ಕಳಲ್ಲಿ ನರರೋಗಗಳ ಬಗ್ಗೆ ಏನೇ ತೊಂದರೆ ಇದ್ದರೂ, ಮಾಹಿತಿ ಬೇಕಿದ್ದರೂ ನಮ್ಮನ್ನು ಸಂಪರ್ಕಿಸಬಹುದು. ನಮಸ್ಕಾರ.